ಭಕ್ತರೇ ಗಮನಿಸಿ ಇಂದು ಚಂದ್ರಗ್ರಹಣ ಹಿನ್ನೆಲೆ ರಾಜ್ಯದ ಈ ದೇವಸ್ಥಾನಗಳು ಬಂದ್ ಆಗಿರುತ್ತೆ ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ದೇವಸ್ಥಾನಗಳು ಬಂದ್ ಆಗುತ್ತೆ ಈಗಾಗಲೇ ಗ್ರಹಣದಿಂದ ಎಫೆಕ್ಟ್ ಆಗುವ ಸಾಧ್ಯತೆ ಇರೋದ್ರಿಂದ ಇವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ರಾಜ್ಯದ ನಾನಾ ಭಾಗಗಳಲ್ಲಿ ದೇವಸ್ಥಾನಗಳನ್ನ ಬಂದ್ ಮಾಡಲಿದೆ ಪೂಜೆ ಪುರಸ್ಕಾರದ ಜೊತೆಗೆ ಅನ್ನ ಪ್ರಸಾದವನ್ನು ಕೂಡ ಹಾಗಾದ್ರೆ ಯಾವ್ಯಾವ ದೇವಸ್ಥಾನಗಳು ಬಂದ್ ಗಮನಿಸ್ತಾ ಇದ್ದೀರಿ ಮೈಸೂರಿನ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಸಂಜೆ ಆರು ಗಂಟೆ ಬಳಿಕ ಬಂದ್ ಆಗುತ್ತೆ ಏನು ವೀಕ್ ವೀಕೆಂಡ್ ಇದೆ ಸಾಟರ್ಡೆ ಸಂಡೇ ಹೋಗೋಣ ದೇವಸ್ಥಾನಕ್ಕೆ ದಸರಾ ಆಯ್ತು ಅಮ್ಮನವ್ರನ್ನ ನೋಡ್ಕೊಂಡ್ ಬರೋಣ ಅಂತ ಏನಾದ್ರೂ ಅಂದ್ಕೊಳ್ತಾ ಇದ್ರೆ ಇಂದು ಸಂಜೆ ಆರು ಗಂಟೆಯಿಂದ ಅಮ್ಮನವರ ದರ್ಶನ ಇರೋದ್ರಿಲ್ಲ ಜಸ್ಟ್ ಬಿಕಾಸ್ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಇನ್ನ ಚಾಮುಂಡೇಶ್ವರಿ ತೆಪ್ಪೋತ್ಸವ ರಾತ್ರಿ ಬದಲು ಸಂಜೆ ಐದರ ಒಳಗೇನೆ ತೆಪ್ಪೋತ್ಸವ ನಡೆಯುತ್ತೆ ರಾತ್ರಿ ಇರೋದಿಲ್ಲ ಸಂಜೆ ಐದು ಗಂಟೆಯ ಒಳಗೇನೆ ತೆಪ್ಪೋತ್ಸವ ನಡೆಯುತ್ತೆ ಇನ್ನ ಬೆಳಗ್ಗೆ ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ನಂತರ ಗವಿ ಗಂಗಾಧರೇಶ್ವರ ದರ್ಶನ ಕೂಡ ಬಂದಾಗುತ್ತೆ ಈಗಾಗಲೇ ಇವತ್ತು ಚಂದ್ರಗ್ರಹಣ ಹಿನ್ನೆಲೆ ಇರೋದ್ರಿಂದ ರಾಜ್ಯದ ಹಲವು ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳನ್ನು ಕೂಡ ಬಂದ್ ಮಾಡಲಾಗಿದೆ ಇತ್ತ ಈಗಾಗಲೇ ಗವಿ ಗಂಗಾಧರೇಶ್ವರ ದರ್ಶನ ಕೂಡ ಬಂದ್ ಮಾಡಲಾಗಿರುವಂಥದ್ದು ಭಕ್ತರು ದೇವಾಲಯಗಳ ಕಡೆಗೆ ಹೋಗದೆ ಇರೋದಕ್ಕೆ ಸೂಚನೆಯನ್ನು ಕೂಡ ನೀಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದಾನೆ ಹೋಮ ನಾಳೆ ಒಂಬತ್ತರವರೆಗೂ ಬಂದ್ ಆಗಿರುತ್ತೆ ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ಹೋಮ ನಾಳೆ ಒಂಬತ್ತು ಗಂಟೆವರೆಗೂ ಕೂಡ ಬಂದಾಗಿರುತ್ತೆ ಇನ್ನು ಬೆಂಗಳೂರಿನ ಬನಶಂಕರಿ ದೇವಸ್ಥಾನವೂ ಕೂಡ ಮಧ್ಯಾಹ್ನ ಮೂರು ಗಂಟೆವರೆಗೂ ಮಾತ್ರ ದರ್ಶನವನ್ನು ಕಲ್ಪಿಸಿಕೊಡಲಾಗುತ್ತೆ ಮಧ್ಯಾಹ್ನ ಮೂರು ಗಂಟೆ ಆದ ಮೇಲೆ ಬನಶಂಕರಿ ದೇವಸ್ಥಾನ ಬನಶಂಕರಿ ಅಮ್ಮನವರ ದೇವಸ್ಥಾನವು ಕೂಡ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬಂದಾಗುತ್ತೆ ಯಾರ್ಯಾರೆಲ್ಲ ಹೋಗಬೇಕು ಅಂದ್ಕೊಳಿದಿರೋ ಅವರೆಲ್ಲರೂ ಮೂರು ಗಂಟೆ ಒಳಗಡೆ ದೇವಸ್ಥಾನಕ್ಕೆ ಹೋಗಿ ಬಂದರೆ ಸೂಕ್ತ ಇನ್ನು ಹುಣ್ಣಿಮೆ ನಿಮಿತ್ತ ಬನಶಂಕರಿ ದೇವಿಗೆ ವಿಶೇಷ ಶಾಂತಿ ಪೂಜೆಯನ್ನು ಕೂಡ ಮಾಡಲಾಗ್ತಾ ಇರುವಂಥದ್ದು ಈಗಾಗಲೇ ಹೇಳಿದ್ನಲ್ಲ ಗ್ರಹಣದಿಂದ ಎಫೆಕ್ಟ್ ಸಂಭವಿಸುತ್ತೆ ಬಹಳ ವಿಶೇಷತೆಯನ್ನು ಹೊಂದಿದೆ ಈ ಚಂದ್ರಗ್ರಹಣ ಹಾಗಾಗಿನೇ ದೇವರುಗಳಿಗೆ ಪೂಜೆ ಪುನಸ್ಕಾರ ವಿಶೇಷ ಪೂಜೆಯನ್ನು ಕೂಡ ನೆರವೇರಿಸಲಾಗ್ತಾ ಇದೆ ಮಧ್ಯಾಹ್ನ ಮೂರು ಗಂಟೆಗೆ ಭಾನುವಾರ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಕೂಡ ಬಂದ್ ಆಗುತ್ತೆ ಇಂದು ಮಧ್ಯಾಹ್ನ ಕ್ಲೋಸ್ ಆದರೆ ನಾಳೆ ಬೆಳಗ್ಗೆ ನಾಲ್ಕು ಗಂಟೆ ಗಂಟೆವರೆಗೂ ಕೂಡ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಇನ್ನು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ಸಂಜೆ ನಂತರ ಪ್ರವೇಶವನ್ನು ಕೂಡ ನಿಷೇಧ ಮಾಡಲಾಗಿದೆ ಸಾಕಷ್ಟು ದೇವಸ್ಥಾನಗಳು ಚಾಮುಂಡೇಶ್ವರಿ ಬೆಟ್ಟ ಬಂದ್ ಆಗುತ್ತೆ ಕವಿಗಂಗಾಧೇಶ್ವರ ದೇವಸ್ಥಾನದಲ್ಲಿ ಹನ್ನೊಂದು ಗಂಟೆಗೆ ಮಾತ್ರ ಕಾಲಾವಕಾಶವನ್ನ ನೀಡಲಾಗಿದೆ ಶಾಂತಿ ಪೂಜೆಯ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಶಾಂತಿ ಪೂಜೆಯ ನಂತರ ಮಧ್ಯಾಹ್ನ ಮೂರು ಗಂಟೆಗೆ ಬಂದ್ ಆಗುತ್ತೆ ಇತ್ತ ಇನ್ನು ಚಂದ್ರಗ್ರಹಣ ಹಿನ್ನೆಲೆ ಇರೋದ್ರಿಂದ ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲೂ ಕೂಡ ಐತಿಹಾಸಿಕ ಪ್ರಸಿದ್ಧ ದೇವಸ್ಥಾನ ಏನಿದೆಯಲ್ಲ ಶ್ರೀ ಭೋಗನಂದೀಶ್ವರ ದೇವಸ್ಥಾನವನ್ನು ಕೂಡ ಮಧ್ಯಾಹ್ನ ಮೂರು ಗಂಟೆಗೆ ಬಂದ್ ಮಾಡಲಾಗುತ್ತೆ ಚಿಕ್ಕಬಳ್ಳಾಪುರದ ದೇವಸ್ಥಾನವು ಭೋಗ ನಂದೀಶ್ವರ ದೇವಸ್ಥಾನವು ಕೂಡ ಮಧ್ಯಾಹ್ನ ಮೂರು ಗಂಟೆ ಮೇಲೆ ಬಂದ್ ಆಗುತ್ತೆ ಇನ್ನು ರಾಯರಮಠ ಮಂತ್ರಾಲಯದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆ ಬಳಿಕ ಪೂಜೆ ಪುನಸ್ಕಾರಗಳನ್ನು ನಿಲ್ಲಿಸಲಾಗುತ್ತೆ ದೊಡ್ಡ ದೇವಾನುದೇವತೆಗಳ ದೇವಸ್ಥಾನಗಳೇ ಬಂದ್ ಆಗುತ್ತೆ ಚಂದ್ರಗ್ರಹಣ ಇರೋದ್ರಿಂದ ಹಾಗಾಗಿನೇ ಯಾರ್ಯಾರೆಲ್ಲ ಭಕ್ತಾದಿಗಳು ಈ ದೇವಸ್ಥಾನಗಳಿಗೆ ತೆರಳಬೇಕು ಅಂತ ಪ್ಲಾನ್ ಮಾಡ್ಕೊಂತ ಇದ್ದಿರೋ ದಯವಿಟ್ಟು ಈ ಕಾಲಾವಕಾಶದ ಒಳಗಡೆ ಹೋದ್ರೆ ಸೂಕ್ತ ಇಲ್ಲಾಂತಂದ್ರೆ ದೇವಸ್ಥಾನಗಳು ಬಂದ್ ಆಗಿರುತ್ತೆ ಸುಮ್ಮನೆ ಹೋಗಿ ಆಮೇಲೆ ಅಯ್ಯೋ ನಮ್ಗೆ ಗೊತ್ತಿರ್ಲಿಲ್ಲ ಹೋದ್ವಿ ಬಂದ್ವಿ ಅಂತ ಅನ್ಕೊಳ್ಳಕ್ಕೆ ಹೋಗ್ಬೇಡಿ ಇದು